ಮತ್ತೆ ಹೋಗು ನೋಡು, ಬೇಗ ಬಂದ್ರೆ ಟಿಫನ್ ಹಾಕೊಡ್ತೀನಿ, ಇಲ್ಲಾಂದ್ರೆ ಹೋಗ್ತೀನಿ ಪಾರ್ಲರ್ಗೆ. ನೀನ್ ಇವತ್ತು ಉಪವಾಸ ಬಿದ್ದಿರು, ಅವಾಗ ನಿನ್ ಬುದ್ಧಿ ಬರೋದು. ಗಂಟೆ ಇಲ್ಲೇ ದಿನ ಇಡತ್ರಿ, ಇದೊಂದು ಗೋಳ ಆಯ್ತಪ್ಪ. ಕುಡಿ ಮತ್ತೆ ಬಂದ್ ಬಿಸಿ ಆರೋಯ್ತು ಅದು ಆರೋಯ್ತು ಅಂತ ಕೇಳ್ ನೋಡ್ ನನ್ ಮಗನೇ ನಿನ್ಗಿದೆ. ಸುಮ್ನೆ ಬೆಳಗ್ಗೆನೆ ಟೆನ್ಷನ್ ಮಾಡ್ಬೇಡ, ನನ್ಗೆ ಆಗ್ಲೇ ಹೇಳ್ದೆ ತಾನೆ ಕುಡಿ ಅಂತ. ಮಾಡಿದ ಕೆಲ್ಸನೇ ತಿರುಗಿ ಮಾಡ್ಲ ಕಡ, ನಾನು ನಾನೇನ್ ಕೆಲ್ಸ ಮಾಡ್ಕೊಂಡ್ಬಿಟ್ರೆ ನೀವು ಕೋಪದಲ್ಲಿ ಏನು ಕಮ್ಮಿ ಇಲ್ಲ, ಬರ್ತೀಯ ಬಿಡು. ಮತ್ತೆ ಕ್ರಿಕೆಟ್ ಆಡೋಣ ಕಾರ್ಗಳು ನಿಲ್ಸವ್ರೆ, ಬಾಲ್ ಬಿದ್ರೆ ಬೈತಾರೆ. ಗ್ರೌಂಡ್ ಹೋಗೋಣ ಅಂದ್ರೆ ಅಮ್ಮ ಬಿಡಲ್ಲ. ಮೊಬೈಲ್ ಅಲ್ಲಿ ಗೇಮ್ ಆಡೋಣ ಅಂದ್ರೆ ಮೊಬೈಲ್ ಅಲ್ಲಿ ಚಾರ್ಜ್ ಇಲ್ಲ, ಫೋನ್ ಕಿತ್ಕೊಂಡು ಇರ್ತಾರೆ. ನಂದು ಅದೇ ಕತೆ ಕಣಳ್ಳು, ಬೆಳಗ್ಗೆ 8 ಗಂಟೆಗೆಲ್ಲ ಫ್ಯಾನ್ ಆಫ್ ಮಾಡಿಬಿಡ್ತಾರೆ, ಸೆಕೆಗೆ ನಿದ್ದೆನೂ ಬರಲ್ಲ. ಲೋ ಮಚ್ಚ, ಬೋರ್ ಹೊಡಿತೈತೆ, ಸ್ನಾನ ಮಾಡ್ಕೊಂಬಾ ಹೋಗದಾ? ಸರಿ ಬಾಯ್ ಕಣ. ಸಂತೋಷ್! ಬಂದೆ ಬಂದೆ. ಏನೋ ಬಿಸಿಲಲ್ಲಿ ಟೋಪಿ ಹಾಕಿದ್ಯಾ? ಏನೋ ಇದು ಕಟಿಂಗ್ ಕೋತಿ ಗುಟ್ಟಂಗಿದ್ಯಾ? ಸುಮ್ಮನೆ ಅಜಿಟ್ ಮಾಡ್ಬೇಡ. ಬರುವ ಇಲ್ಲಿ ಸುಮ್ಮನೆ ಮುಟ್ಬೇಡಲೇ. ಏನಪ್ಪ ಬೆಳೆ ಬೆಳೆ ಸುಮ್ಮನೆ ಸುತ್ತಾಡ್ತಾ ಇದ್ದೀರಾ? ಮನೆ ಟೈಮ್ ಪಾಸ್ ಆಗಲ್ವೇನೋ? ಓಲಿ ಬಿಡಿ,
ಓದೋ ಟೈಮಲ್ಲಿ ಓದಬೇಕು, ಆಡೋ ಟೈಮಲ್ಲಿ ಆಡಬೇಕು, ಹೆಲ್ಪ್ ಮಾಡೋ ಟೈಮಲ್ಲಿ ಹೆಲ್ಪ್ ಮಾಡಬೇಕು. ಈ ಥರ ಸುಮ್ಮನೆ ಸುತ್ತಾಡೋದು ಬೇರೆ ಸ್ವಲ್ಪ ಹೆಲ್ಪ್ ಮಾಡಿ, ನಿಮಗೂ ಟೈಮ್ ಪಾಸ್ ಆಗುತ್ತೆ, ಅವ್ರಿಗೂ ಒಳ್ಳೇದಾಗುತ್ತೆ. ಅರ್ಥ ಆಯ್ತಾ? ಸರಿ ಆಯ್ತು, ಹೋಗಿ ಬನ್ನಿ. ಓಕೆ ಬಾಯ್. ಏನು ಯೋಚನೆ ಮಾಡ್ತಿದ್ಯಾ? ಅದೇ ಕಾಣ ಕಾಲು ಹೇಳಿದ್ದು. ಏ ಅವ್ರು ಹೇಳ್ತಾರ ಬಿಡು, ನಮ್ ಕೈಲಾಗಲ್ಲ, ಆಗತ್ತಾ? ಕಾಸು ಇಟ್ಕೊಂಡಿದ್ಯಾ? 20 ರೂಪಾಯಿ ಇದೆ ಕಾಣ. ಬಾಯ್ ಸುತ್ತಿನ ಮೊಬೈಲ್. ಹಂಗೆ ಹೋಗ್ತಾ ಇರೋ.
ನಿಮ್ದು ಯಾವ ಊರಣ್ಣ? ಬೇರೆ ಊರಿಂದ ಬಂದಿದ್ದೀನಪ್ಪ, ಕೆಲಸ ಬಂದೆ. ಆಮೇಲೆ ಕೊರೋನಾಯಿಂದ ಎಲ್ಲೂ ನನಗೆ ಕೆಲಸ ಸಿಕ್ಕಿಲ್ಲ, 15 ದಿವಸದಿಂದ ಊಟನೂ ಸರಿಗಿಲ್ಲ, ಊರು ಹೋಗೋಣ ಅಂದ್ರೆ ಕಾಸು ಇಲ್ಲ. ಕೇಳಿದ್ದೆ ಯಾಕೋ ಬರ್ಲಿಲ್ಲ, ನೀವು ಮಾಡೋದು ಸರ್ವಿಸೇ ಸರಿ ಇಲ್ಲ. ಇಡೋ ಫೋನ ಅಂಕಲ್. ನಾವೇ ಕಾರ್ ತೊಳಿತೀವಿ, ನಮ್ಗೆ ಕಾಸು ಕೊಡ್ತೀರಾ ಪ್ಲೀಸ್ ಅಂಕಲ್? ನಾವೇ ತೊಳಿತೀವಿ. ಯಾಕ್ರೋ ಈ ಕೆಲಸ ಎಲ್ಲ ನಿಮ್ಗೆ? ನಿಮ್ಮ ಅಪ್ಪ ಅಮ್ಮ ಏನ್ ತಿಳ್ಕೊಳ್ತಾರೋ, ಈ ಏರಿಯಾದಲ್ಲಿ ನಮ್ಗೆ ಮರ್ಯಾದೆ ಹೋಗಲ್ಗಂಡ್ರೋ ಅಂಕಲ್. ಒಳ್ಳೆ ಕೆಲ್ಸಕ್ಕೆ ಈ ಕಾಸು ಇದು ಮಾಡ್ತಿದೀವಿ ಅಂಕಲ್, ಒಬ್ಬನಿಗೆ ಹೆಲ್ಪ್ ಮಾಡಕ್ಕೆ. ಒಂದ್ ಅಣ್ಣಂಗೆ ಹೆಲ್ಪ್ ಮಾಡ್ತೀವಿ ಅಂಕಲ್. ಸರಿ ಮಾಡೋಗ್ರೆ. ತುಂಬಾ ಸಂತೋಷ ಆಯ್ತಪ್ಪ ನನಗೆ, ಇಟ್ಕೊಳ್ಳಿ. ಥ್ಯಾಂಕ್ಸ್ ಅಂಕಲ್. ಒಳ್ಳೇದಾಗ್ಲಿ ನಿಮ್ಗೆ. ಬರ್ತೇವೆ ಅಂಕಲ್. ಹೇಳಪ್ಪ ಅಣ್ಣ, ಶರ್ಟು ಮತ್ತೆ ಪ್ಯಾಂಟು ಸ್ವಲ್ಪ ಕಡಿಮೆ ರೇಟಲ್ಲಿ ತೋರಿಸಿ ಅಣ್ಣ. ಸರಿಯಪ್ಪ, ತೋರಿಸ್ತೀನಿ. ಬೇರೆ ತೋರಿಸಿ ಅಣ್ಣ. ಎಷ್ಟಾಗುತ್ತೆ ಅಣ್ಣ ಇದೆಲ್ಲ? 600 ಆಗುತ್ತೆ. ತುಂಬ ಜಾಸ್ತಿ ಆಯ್ತು ಅಣ್ಣ. ಇದೆಲ್ಲ 700 ಕೊಡೋದಪ್ಪ, ನಿಮ್ಗೆ 600 ಕೊಡ್ತಾ ಇದ್ದೀನಿ. ನಮಗೆ ಸೆಟ್ ಬರೋ ಥರ ಒಂದು 300 ತೋರಿಸಿ. 300 ರೇಂಜಲ್ಲಿ ಸಿಗೋದು ಕಷ್ಟ ಅಪ್ಪ. ಅಣ್ಣ ಪ್ಲೀಸ್ ಅಣ್ಣ, ಬಡವ್ರಿಗೆ ಕೊಡಬೇಕಾಗಿತ್ತು ಒಂದು ಅಣ್ಣಂಗೆ ದೊಡ್ಡವರು. ಇನ್ನೊಂದಿದೆ ಅಪ್ಪ ಸೆಟ್ಟು 500 ರುಪೀಸ್. ಅಣ್ಣ ಪ್ಲೀಸ್ ಕಡಿಮೆ ಮಾಡ್ಕೊಡಿ ಅಣ್ಣ. ಇರೋದೇ ಅಷ್ಟೇ ಅಣ್ಣ ನಮ್ಮ ಹತ್ರ. ಇಲ್ಲಪ್ಪ, ಲಾಸ್ಟ್ 400 ಕೊಡಿ. 300 ಮಾಡ್ಕೊಡಿ ಅಣ್ಣ. ಇಲ್ಲ ಅಣ್ಣ, ನಿಜ ಇಲ್ಲ. ಕಾಲದಲ್ಲಿ ಸ್ನಾನ ಮಾಡ್ತಿರಲ್ಲ, ಸರಿ ತಗೋಪ್ಪಿಡ್ತೀನಿ. ಓಕೆನಪ್ಪ, ಸರಿ.
ಅಚ್ಚಾ ಅಂಕಲ್ ಹೇಳಿ ನಿಜಾನೇ ಕಣ, ಬೇರೆಯವ್ರಿಗೆ ಹೆಲ್ಪ್ ಮಾಡಿದ್ರೆ ಅವ್ರಿಗೂ ಒಳ್ಳೇದಾಗತ್ತೆ, ನಮಗೂ ಟೈಮ್ ಪಾಸ್ ಆಗುತ್ತೆ.